Hi guys, welcome back to my YouTube channel. So, in this video, I have health tips for this video. So, this video is a very good thing. This is a very benefit. This is a simple video. ಅದರಿಂದ ಉಷ್ಣತೆ ಜಾಸ್ತಿ ಆಗಿ ಇದನ್ನೆಲ್ಲ ನಾವು ಹೋಗಲಾಡಿಸ್ಬೋದಾ ಅಂದರೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಸೊ ಇದನ್ನ ಹೇಗೆ ತೊಗೊಬೇಕು ಮತ್ತೆ ಯಾರೆಲ್ಲ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತೀನಿ. ಹಾಗಾದ್ರೆ ತಡ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಲ್ವಾ? ಬನ್ನಿ. ನಿಜ ಹೇಳಬೇಕು ಅಂದರೆ ಈ ಒಂದು ಕಾಮಕಸ್ತೂರಿ ಬೀಜದಿಂದ ನಾವೇನು ಹೇಳ್ತೀವೋ ಸಬ್ಜಾ ಬೀಜ ಅಂತೇಳಿ, ಈ ಒಂದು ಸಬ್ಜಾ ಬೀಜದಿಂದ ಹಲವಾರು ಹೆಲ್ತ್ ಬೆನಿಫಿಟ್ಸ್ಗಳಿವೆ. ಏನೇನಪ್ಪ ಅಂತ ಕೇಳೋದಿದ್ರೆ, ದೇಹದಲ್ಲಿ ಇರೋಂತಹ ಅತಿಯಾದ ಉಷ್ಣಾಂಶ ಏನಿರುತ್ತೋ ಅದನ್ನು ಅದು ಕಂಟ್ರೋಲ್ ಮಾಡ್ತಾ ಬರುತ್ತೆ. ಹೇಗೆ ಅಂದರೆ, ಬೇಸಿಗೆಗಾಲದಲ್ಲಿ ತುಂಬ ಅಂದರೆ ತುಂಬಾ ದೇಹದಲ್ಲಿ ಉಷ್ಣತೆ ಆಗಿರುತ್ತೆ. ಅದರಿಂದ ಹಲವಾರು ಪ್ರಾಬ್ಲಮ್ಗಳನ್ನು ನಾವು ಅನುಭವಿಸ್ಬೇಕಾಗತ್ತೆ. ಸೊ ಈ ಒಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಅದು ಕೂಡ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಈ ಒಂದು ಸಬ್ಜಾ ಬೀಜನ ಅಂದರೆ ನಾವೇನು ಕಾಮಕಸ್ತೂರಿ ಬೀಜ ಅಂತ ಹೇಳ್ತೀವೋ ಅದನ್ನು ಈಸಿಯಾಗಿ ನಾವು ಈ ಒಂದು ಮೆಥಡ್ನಲ್ಲಿ ಫಾಲೋ ಮಾಡಿದರೆ 100% ದೇಹದಲ್ಲಿ ಇರೋ ಉಷ್ಣಾಂಶದ ಜೊತೆಗೆ ಹಲವಾರು ತೊಂದರೆಗಳನ್ನು ಕೂಡ ನಾವು ಕ್ರಮೇಣವಾಗಿ ಕಮ್ಮಿ ಮಾಡ್ಕೊತ ಬರ್ಬೋದು. ನೋಡಿ, ಇವಾಗ ನಾನು ಏನು ಮಾಡಿದ್ದೀನಿ ಅಂತಂದರೆ, ಒಂದು ಗ್ಲಾಸ್ ನೀರು ಹಾಕಿದ್ದೀನಿ, ಹಾಗೆ ಅದಕ್ಕೆ 2 ಸ್ಪೂನಿನಷ್ಟು ನಾನು ಕಾಮಕಸ್ತೂರಿ ಬೀಜನ ಸೇರಿಸ್ತಾ ಇದ್ದೀನಿ. ಕಾಮಕಸ್ತೂರಿ ಬೀಜನ ನೀರಿನೊಂದಿಗೆ ಸೇರಿಸಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ, ನೀರಿನೊಂದಿಗೆ ಚೆನ್ನಾಗಿ ಹೊಂದ್ಕೊಂಡು ಅದು ಚೆನ್ನಾಗಿ ನೆನಿಬೇಕು. ಆ ಒಂದು ಕಾರಣದಿಂದ ಸ್ಪೂನ್ನ ಮೂಲಕ ನಾನೇನು ಮಾಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ನೀವು ಹಿಂದಿನ ದಿನದ ರಾತ್ರಿ ಒಂದು ಸ್ಟೀಲ್ ಬೌಲ್ ಆಗಿರ್ಬೋದು ಅಥವಾ ಗ್ಲಾಸ್ ಬೌಲ್ ಆಗಿರ್ಬೋದು, ಅದರಲ್ಲಿ ನೀವು ನೆನೆಸಿ ನೀಟಾಗಿ ಪ್ಲೇಟ್ನ ಮುಚ್ಚಿಟ್ಬಿಡಿ, ಅಂದರೆ ಕ್ಯಾಪ್ನ ಕ್ಲೋಸ್ ಮಾಡಿ. ನೆಕ್ಸ್ಟ್ ಡೇ ನೋಡಿ, ಈ ಥರ ಆಗಿರುತ್ತೆ. ಅಂದರೆ ಚೆನ್ನಾಗಿ ಅದು ನೀರಲ್ಲಿ ನೆನೆದಿರುತ್ತೆ. ನೆಂದಾಗ ಅದು ಒಂಥರ ಹೂವಿನ ಥರ ಅರಳಿರುತ್ತೆ. ಅಂದರೆ ಅದೇನು ಬೀಜ ಇರುತ್ತೋ ಅದು ಹೂವಿನ ಥರ ಅರಳಿರುತ್ತೆ. ಈ ಒಂದು ಕಾಮಕಸ್ತೂರಿ ಬೀಜದಿಂದ ಹಲವಾರು ಹೆಲ್ತ್ ಬೆನಿಫಿಟ್ಗಳಿದೆ. ಏನು ಅಂತ ಕೇಳೋದಾದರೆ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ದೇಹದಲ್ಲಿ ಇರುವಂತಹ ಉಷ್ಣಾಂಶನ ಇದು ಕಮ್ಮಿ ಮಾಡ್ತಾ ಬರುತ್ತೆ. ಜೊತೆಗೆ ಏನಪ್ಪ ಅಂತಂದರೆ, ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಕೆಲವರಿಗೆ ಏನು ಅಂತಂದರೆ ಮೋಷನ್ ಕ್ಲಿಯರ್ ಆಗ್ತಾ ಇರಲ್ಲ, ಅಂಥವ್ರಿಗೂ ಕೂಡ ಇದು ರಾಮಬಾಣ ಆಗಿ ವರ್ಕ್ ಮಾಡುತ್ತೆ. ಈ ಒಂದು ಕಾಮಕಸ್ತೂರಿ ಬೀಜದ ಜ್ಯೂಸನ್ನು ಕುಡಿಯೋದ್ರಿಂದ ದೇಹದ ತೂಕನ ಆದಷ್ಟು ಬೇಗ ಕಮ್ಮಿ ಮಾಡ್ಕೊಬಹುದು. ಹಾಗೆ ರಾತ್ರಿ ವೇಳೆಯಲ್ಲಿ ಇದನ್ನು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಿರುತ್ತೋ ಅದು ಕೂಡ ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ. ಜೊತೆಗೇನು ಅಂತಂದರೆ, ಎಷ್ಟೋ ಜನರಿಗೆ ಜೀರ್ಣಕ್ರಿಯೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅಂದರೆ ಡೈಜೆಷನ್ ಆಗ್ತಾ ಇರೋಲ್ಲ. ಸೊ ಅಂಥವ್ರಿಗೂ ಕೂಡ ಇದು ಡೈಜೆಷನ್ ಆಗುತ್ತೆ, ಅಂದರೆ ಜೀರ್ಣಕ್ರಿಯೆಯಲ್ಲಿ ಕೂಡ ತುಂಬ ಸಹಾಯ ಮಾಡುತ್ತೆ. ಜೊತೆಗೆ ಏನಪ್ಪ ಅಂತಂದರೆ, ತುಂಬ ಜನರಿಗೆ ಹೇರ್ ಫಾಲ್ ಆಗ್ತಾ ಇರುತ್ತೆ, ಕೂದಲು ಉದುರ್ತಾ ಇರುತ್ತೆ. ಸೊ ಅದೊಂದು ದೊಡ್ಡ ಸಮಸ್ಯೆಯಾಗಿ ಕೂಡ ಕಾಡ್ತಾ ಇರುತ್ತೆ. ಸೊ ಅಂಥವ್ರು ಏನು ಮಾಡಬೇಕು ಅಂದರೆ, ಈ ಒಂದು ಕಾಮಕಸ್ತೂರಿ ಜ್ಯೂಸ್ನ ಕುಡಿಯೋದ್ರಿಂದ ಕೂದಲು ಉದುರೋದು ಏನಿರುತ್ತೋ ಅದು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಈ ಒಂದು ಜ್ಯೂಸನ್ನು ಶುಗರ್ ಪೇಷಂಟ್ ಅವರು ಕುಡಿಯೋದ್ರಿಂದ ಶುಗರ್ ಲೆವೆಲ್ ಏನಿರುತ್ತೋ ಅದು ನಾರ್ಮಲ್ ಆಗ್ತಾ ಬರುತ್ತೆ. ಮುಖ್ಯವಾಗಿ ಹೇಳೋದಾದರೆ, ಹೆಣ್ಮಕ್ಕಳು ತಿಂಗಳಿಗೆ ಒಂದು ಸರಿ ಕುಡಿದ್ರೆ ಒಳ್ಳೆಯದು, ಇಲ್ಲ ಅಪರೂಪಕ್ಕೆ ಕುಡೀರಿ. ತೂಕ ಕಮ್ಮಿ ಮಾಡ್ಕೊಬೋದು ಅಂತ ಎವ್ರಿಡೇ ಕುಡಿಯೋ ಪ್ರಾಕ್ಟೀಸ್ ಮಾತ್ರ ಮಾಡ್ಕೊಬೇಡಿ, ಯಾಕಂದರೆ ಅದರಿಂದ ಕೆಲವೊಂದು ತೊಂದರೆಗಳು ಉಂಟಾಗೋ ಚಾನ್ಸಸ್ ಕೂಡ ಇರುತ್ತೆ. ಏನಪ್ಪ ಅಂತಂದರೆ, ಪಿರಿಯಡ್ ಟೈಮಲ್ಲಿ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆಗಳು ಕಂಡು ಬರೋದ್ರಿಂದ ಇದನ್ನು ಹೆಣ್ಮಕ್ಕಳು ಅಪರೂಪಕ್ಕೆ ಅಥವಾ ತಿಂಗಳಿಗೆ ಒಂದು ಸತಿ ಕುಡಿದ್ರೆ ತುಂಬಾ ಒಳ್ಳೆಯದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಹೆಣ್ಮಕ್ಕಳು ಪ್ರೆಗ್ನೆಂಟ್ ಇದ್ದಾಗ ಅಥವಾ ಹಾಲು ಉಣಿಸುವಂತಹ ಬಾಣಂತಿಯರಾಗಿರ್ಬೋದು, ಇಂಥ ಸಮಯದಲ್ಲಿ ಈ ಒಂದು ಕಾಮಕಸ್ತೂರಿ ಬೀಜನ ಕುಡಿಲಿಕ್ಕೆ ಹೋಗಬೇಡಿ, ಅದರ ಜ್ಯೂಸ್ನ ಕುಡಿಲಿಕ್ಕೆ ಹೋಗಬೇಡಿ. ಮತ್ತು ಪಿರಿಯಡ್ ಟೈಮಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಕುಡಿಬೇಡಿ, ಯಾಕಂದರೆ ಈಗಾಗಲೇ ನಾನು ನಿಮಗೆ ಹೇಳಿದೆ, ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಅಂತಹ ಸಮಯದಲ್ಲಿ ಈ ಒಂದು ಜ್ಯೂಸ್ನ ಕುಡಿಬಾರ್ದು ಅಂತ ವಿಶೇಷವಾಗಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಕಾಮಕಸ್ತೂರಿ ಬೀಜದ ಜ್ಯೂಸಿಗೆ ಬೇಕಾದರೆ ಸಕ್ಕರೆ ಅಥವಾ ಬೆಲ್ಲನ ಸೇರಿಸಿ ಕುಡಿಬಹುದು, ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ ಗಾಯ್ಸ್, ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಅದರ ಜೊತೆಗೆ ನಾನು ಕೊಟ್ಟಿರುವಂತಹ ಮಾಹಿತಿ ಕೂಡ ನಿಮಗೆ ಯೂಸ್ಫುಲ್ ಇದೆ ಅಂತ ನಾನು ಅಂದ್ಕೊತೀನಿ. ಸೊ ಇದುವರೆಗೂ ನನಗೆ ಸಪೋರ್ಟ್ ಮಾಡಿಕೊಂಡು ಬಂದಿರುವಂತಹ ತಮ್ಮೆಲ್ರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ಕೊಡ್ತೀನಿ. ಜೊತೆಗೆ ಏನಪ್ಪ ಅಂದರೆ, ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ, ಹಾಗೆ ನನ್ನ ವಿಡಿಯೋದ ಮೇಲೆ ಸದಾಕಾಲ ಇರಲಿ. ನಿಮ್ಮ ಸಪೋರ್ಟ್ ಕೂಡ ನನ್ನ ಮೇಲೆ ಈ ಸದಾಕಾಲ ಇರಲಿ. ಇನ್ನು ಹೆಚ್ಚಿನ ವಿಡಿಯೋಸ್ ಮಾಡಲಿಕ್ಕೆ ನನಗೆ ಸ್ಫೂರ್ತಿಯಾಗಿ ಅಂತ ಹೇಳ್ಕೊತೀನಿ. ಜೊತೆಗೇನು ಅಂತ ಅಂದರೆ, ಇದೇ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಅಥವಾ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಇಷ್ಟೋ ತನಕ ಪೇಷನ್ಸಿಂದ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.